ಮಕ್ಕಳೇ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪವಿತ್ರ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನೀವೇನು ಮಾಡಿದ್ದೀರಿ? ನೇಗಿಲು ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಠಪೂರ್ವ ಚಟುವಟಿಕೆಯಲ್ಲಿನ ಕೆಲವೊಂದಿಷ್ಟು ಚಿತ್ರಗಳನ್ನು ಗುರುತಿಸಿ ಆ ಚಿತ್ರಗಳಲ್ಲಿರ್ತಕ್ಕಂಥ ವಸ್ತುಗಳನ್ನು ಯಾವುದಕ್ಕಾಗಿ ಬಳಸ್ತೀರಿ ಅನ್ನೋದನ್ನು ನೀವೇನು ಮಾಡಿದ್ದೀರಿ, ತಿಳ್ಕೊಂಡಿದ್ದೀರಿ. ಹಾಗಾದರೆ ಇಂದಿನ ತರಗತಿಯಲ್ಲಿ ಪಾಠ 12 ನೇಗಿಲು ಗದ್ಯ ಪಾಠವನ್ನು ನಾವೇನು ಮಾಡೋಣ, ತಿಳಿದುಕೊಳ್ಳೋಣ. ಮಕ್ಕಳ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ, ಎತ್ತುಗಳಿದೆ, ರೈತ ಇದ್ದಾನೆ, ಬಂಡೆ ಇದೆ, ಹೌದಾ? ಬಂಡೆಯಲ್ಲಿ ಕೆಲವೊಂದಿಷ್ಟು ವಸ್ತುಗಳು ನಿಮಗೆ ಕಾಣಿಸ್ತಾ ಇದೆ, ಹೌದಾ? ಪುಟ್ಟಿ ಕಾಣಿಸ್ತಾ ಇದೆ, ಸಲಕ್ಕಿ ಕಾಣಿಸ್ತಾ ಇದೆ, ಹೌದಾ? ಎಲ್ಲವನ್ನು ನಿಮಗೆ ಏನು ಮಾಡ್ತಾ ಇದೆ, ಕಾಣಿಸ್ತಾ ಇದೆ, ಹೌದಾ? ನಂತರ ಕಲಿತ ಪದಗಳು, ಇವುಗಳನ್ನು ನಾವೇನು ಮಾಡಬೇಕು, ಗಟ್ಟಿಯಾಗಿ ಓದಬೇಕು. ಬೇಸಾಯಗಾರ, ಬೇಸಾಯಗಾರ. ಖುಷಿ, ಖುಷಿ. ಕುಳ, ಕುಳ. ಪ್ರಯೋಜನ, ಪ್ರಯೋಜನ. ಕುವೆಂಪು, ಕುವೆಂಪು. ಕಷ್ಟಪಟ್ಟು, ಕಷ್ಟಪಟ್ಟು. ಪ್ರಾರಂಭ, ಪ್ರಾರಂಭ. ಮೇಣಿ, ಮೇಣಿ. ಗ್ರಾಮೀಣ, ಗ್ರಾಮೀಣ. ಸಿದ್ಧತೆ, ಸಿದ್ಧತೆ. ಕುತೂಹಲ, ಕುತೂಹಲ. ಪಟಗಣ್ಣಿ, ಪಟಗಣ್ಣಿ. ಪೂಜ್ಯ, ಪೂಜ್ಯ. ಸಲಕರಣೆ, ಸಲಕರಣೆ. ಕಬ್ಬಿನ, ಕಬ್ಬಿನ. ರಾಷ್ಟ್ರಕವಿ, ರಾಷ್ಟ್ರಕವಿ. ಮಕ್ಕಳೇ, ಇದೇ ರೀತಿಯಾಗಿ ನೀವೇನು ಮಾಡಬೇಕು, ಕೊಟ್ಟಿರ್ತಕ್ಕಂಥ ಪದಗಳನ್ನು ಗಟ್ಟಿಯಾಗಿ ಓದಬೇಕು ಮಕ್ಕಳೇ. ನಂತರ ಓದಿ ತಿಳಿಯಿರಿ. ಆ ಸಿದ್ಧತೆ ಅಂದರೆ ಏರ್ಪಾಡು ಅಥವಾ ತಯಾರು ಅಂತ ಅರ್ಥ ಆಗುತ್ತೆ ಮಕ್ಕಳೇ. ನಾವು ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆಗಾಗಿ ಕೆಲವೊಂದಿಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೇವೆ, ಹೌದಾ? ಸಿದ್ಧತೆ ಅಂದರೆ ತಯಾರು ಮಾಡೋದು, ಹೌದಾ? ಏರ್ಪಾಡು ಮಾಡೋದು. ಈಗ ಮನೆಗೆ ಯಾರಾದರೂ ಅತಿಥಿಗಳು ಬರ್ತಾರಂದರೆ ಅವರಿಗೆ ಏನು ತಿಂಡಿ ಮಾಡೋದು, ಏನು ಕುಡಿಲಿಕ್ಕೆ ಏನು ಕೊಡಬೇಕು, ಆಹಾರವನ್ನು ಏನು ಮಾಡಬೇಕು ಅಂತ ನೀವೆಲ್ಲ ತಯಾರು ಮಾಡ್ತೀರಲ್ವ ಮನೆಯಲ್ಲಿ, ಅದೇ ರೀತಿ ಸಿದ್ಧತೆ ಅಂತ ನಾವು ಹೇಳ್ತೀವಿ ಮಕ್ಕಳೇ. ನಂತರ ಸಲಕರಣೆ ಅಂದರೆ ಅಗತ್ಯವಾದ ವಸ್ತು, ಉಪಕರಣ ಅಂತ ಅರ್ಥ. ಸಲಕರಣೆ ಅಂದರೆ ಅಗತ್ಯವಾದ ವಸ್ತು, ಹೌದಾ? ನೀವು ಗಣಿತ ಪರೀಕ್ಷೆಯಲ್ಲಿ ನಿಮಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಅಥವಾ ಉಪಕರಣಗಳನ್ನು ನೀವೇ ತೆಗೆದುಕೊಂಡು ಬರಬೇಕು, ಹೌದಾ? ಅಗತ್ಯವಾದಂತಹ ವಸ್ತು, ಅದಕ್ಕೆ ಸಲಕರಣೆ ಅಂತ ನಾವು ಹೇಳ್ತೀವಿ. ಸೀಳು ಅಂದರೆ ಎರಡು ಪಾಲಾಗುವುದು, ಸೀಳು ಅಂದರೆ ಎರಡು ಪಾಲಾಗುವುದು. ಕಟ್ಟಿಗೆಯನ್ನು ನೋಡ್ತೀರಿ, ಉರಿಯಲಿಕ್ಕೆ ಬಳಸುವಾಗ ದಪ್ಪ ಆಗಿರ್ತಕ್ಕಂಥ ಕಟ್ಟಿಗೆಯನ್ನು ನಾವು ಎರಡು ಹೋಳಾಗಿ ಮಾಡ್ತೀವಿ, ಒಂದು ಕಟ್ಟಿಗೆಯನ್ನು ಸೀಳ್ತೀವಿ ನಾವು, ಅಂದರೆ ಎರಡು ಪಾಲಾಗಿ ನಾವು ಮಾಡ್ತೀವಿ ಮಕ್ಕಳೇ. ನಂತರ ಮೇಣಿ ಅಂದರೆ ನೇಗಿಲನ್ನು ಹಿಡಿದುಕೊಳ್ಳುವ ಒಂದು ಸಾಧನ, ಹೌದಾ? ನೇಗಿಲನ್ನು ಹಿಡಿಲಿಕ್ಕೆ ಒಂದು ಸಾಧನ ಇರುತ್ತೆ, ಅದಕ್ಕೆ ನಾವು ಮೇಣಿ ಅಂತ ನಾವು ಹೇಳ್ತೀವಿ ಮಕ್ಕಳೇ. ನಂತರ ಪಟಗಣ್ಣಿ ಅಂದರೆ ಎತ್ತಿನ ಕೊರಳಿಗೆ ನೊಗವನ್ನು ಸೇರಿಸುವ ಪಟ್ಟಿ. ನೀವು ಹಿಂದಿನ ತರಗತಿಯಲ್ಲಿ ನೊಗ ನೋಡಿದ್ರಿ, ನೀವು ನೊಗ ಒಂದು ಚಿತ್ರವನ್ನು ನೋಡಿದ್ರಿ. ಆ ನೊಗ ಎತ್ತಿನ ಕೊರಳ ಮೇಲೆ ನಿಲ್ಬೇಕಂದ್ರೆ ಆ ಒಂದು ಪಟ್ಟಿ ಇರುತ್ತೆ, ಆ ಪಟ್ಟಿಗೂ ಮತ್ತು ನೊಗಕ್ಕೂ ಸೇರಿಸಿ ನಾವೇನು ಮಾಡ್ತೀವಿ, ಎತ್ತಿನ ಕೊರಳಿಗೂ ಮತ್ತು ಆ ನೊಗಕ್ಕೂ ಸೇರಿಸಿ ಪಟ್ಟಿಯನ್ನು ಕಟ್ತೀವಿ ನಾವು, ಹೌದಾ? ಅದಕ್ಕೆ ಪಟಗಣ್ಣಿ ಅಂತ ನಾವು ಹೇಳ್ತೀವಿ ಮಕ್ಕಳೇ. ಈ ಗಮನಿಸಿ ತಿಳಿಯಿರಿ. ನೇಗಿಲು ಭೂಮಿಯನ್ನು ಉಳುವ ಸಾಧನ, ಅದಕ್ಕೆ ನಾವು ನೇಗಿಲು ಅಂತ ಹೇಳುತ್ತೇವೆ. ಕುಳ ನೇಗಿಲಿನ ಬಾಯಿಗೆ ತೊಡಿಸುವ ಕಬ್ಬಿಣದ ಪಟ್ಟಿ. ನೇಗಿಲು ಏನಿರುತ್ತಲ್ವ, ಅದಕ್ಕೆ ಮುಂದೆ ಒಂದು ಚೂಪಾಗಿರ್ತಕ್ಕಂಥ ಒಂದು ಕಬ್ಬಿಣದ ಪಟ್ಟಿಯನ್ನು ಹಾಕಿರ್ತೀವಿ ನಾವು, ಅದಕ್ಕೆ ಕುಳ ಅಂತ ನಾವು ಹೇಳ್ತೀವಿ. ನಂತರ ನೊಗ ಅಂದರೆ ಬಂಡಿಯನ್ನಾಗಲಿ ನೇಗಿಲನ್ನಾಗಲಿ ಎಳೆಯಲು ಎತ್ತು, ಕುದುರೆ ಮೊದಲಾದವುಗಳ ಕುತ್ತಿಗೆಯ ಮೇಲೆ ಇಡುವ ಉದ್ದವಾದ ಮರದ ತುಂಡು, ಹೌದಾ? ನೊಗ ನಾನು ನಿಮ್ಗೆ ಹೇಳಿದ್ದೀನಿ, ಆ ನೊಗದಿಂದ ಆ ನೊಗದ ಸಹಾಯದಿಂದ ಬಂಡಿಯನ್ನ ಅಥವಾ ನೇಗಿಲನ್ನ ಎಳೆಯಲಿಕ್ಕೆ ಎತ್ತು ಅಥವಾ ಕುದುರೆ ಮೊದಲಾದವುಗಳ ಕುತ್ತಿಗೆಯ ಮೇಲೆ ಇಡುವಂತಹ ಉದ್ದವಾದ ಮರದ ತುಂಡಿಗೆ ನಾವು ನೊಗ ಅಂತ ನಾವು ಹೇಳ್ತೀವಿ ಮಕ್ಕಳೇ. ಈಗ ಓದಿ ತಿಳಿಯಿರಿ, ಗಮನಿಸಿ ತಿಳಿಯಿರಿ, ಎಲ್ಲವನ್ನು ನೀವೇನು ಮಾಡಿದ್ರಿ, ತಿಳ್ಕೊಂಡಿದ್ದೀರಾ. ಇವುಗಳನ್ನು ನೀವೇನು ಮಾಡಬೇಕು, ನಿಮ್ಮ ಪುಸ್ತಕದಲ್ಲಿ ನಿಧಾನಕ್ಕೆ ಒಂದ್ಸಲ ನೀವು ಬರಿಬೇಕು ಮಕ್ಕಳೇ.
ಮತ್ತೆ ಮುಂದಿನ ತರಗತಿಯಲ್ಲಿ ನೇಗಿಲು ಪಾಠದಲ್ಲಿರ್ತಕ್ಕಂಥ ಅರ್ಥವನ್ನು ತೆಗೆದುಕೊಂಡು ನಾನು ನಿಮಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.